ನಮಸ್ಕಾರ, ಮುಖ್ಯಾಂಶಗಳು. ಒಮಾನ್, ಪ್ಯಾಲೆಸ್ತೇನ್ ಮತ್ತು ಯುಎಇ ಪ್ರವಾಸ ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಗೆ ಆಗಮನ. ಸುಂಜ್ವಾನ್ ಸೇನಾ ನೆಲೆ ಮೇಲಿನ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ, ಹುತಾತ್ಮ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ, ನಿರ್ಮಲಾ ಸೀತಾರಾಮನ್. ಕುಡಿಯುವ ನೀರು ಸಮಸ್ಯೆ ನಿವಾರಣೆಗೆ ಪ್ರಮುಖ ನದಿಗಳ ಜೋಡಣೆ ವಿಷಯ ಬಿಜೆಪಿ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ, ಪ್ರಕಾಶ್ ಜಾವಡೇಕರ್. ಮತ್ತು ದೇಶದಲ್ಲಿ ಅರಣ್ಯ ಪ್ರದೇಶ ಶೇಕಡ 1% ಹೆಚ್ಚಳ, ಗಮನಾರ್ಹ ಬೆಳವಣಿಗೆ, ಡಾ ಹರ್ಷವರ್ಧನ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಏಷ್ಯಾದ ಒಮಾನ್, ಪ್ಯಾಲೆಸ್ತೇನ್ ಮತ್ತು ಯುಎಇ ಪ್ರವಾಸದ ನಂತರ ಇಂದು ಸಂಜೆ ದೆಹಲಿಗೆ ವಾಪಸಾದರು. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ಪ್ರಧಾನಿ ಮೋದಿ ಓಮನ್ ರಾಜಧಾನಿ ಮಸ್ಕಟ್ನ ಸುಲ್ತಾನರ ಅರಮನೆ ಬಳಿ ಇರುವ 125 ವರ್ಷಗಳ ಹಿಂದೆ ನಿರ್ಮಾಣಗೊಂಡ ಪುರಾತನ ಶಿವ ಮಂದಿರಕ್ಕೆ ಭೇಟಿ ನೀಡಿದರು. ಗುಜರಾತ್ನಿಂದ ಓಮಾನ್ಗೆ ತೆರಳಿದ್ದ ವ್ಯಾಪಾರಿಗಳು ಈ ದೇವಾಲಯ ನಿರ್ಮಿಸಿದರು. 1999ರಲ್ಲಿ ಈ ದೇವಾಲಯದ ಪುನರುಜ್ಜೀವನ ಕಾರ್ಯ ನಡೆದಿತ್ತು. ಶಿವ ಮಂದಿರದಲ್ಲಿ ಮೋದಿ ಆದಿಮೋತೀಶ್ವರ, ಮೋತೀಶ್ವರ ಮತ್ತು ಹನುಮಾನ್ ಪ್ರತಿಮೆಗಳ ಬಳಿ ಪ್ರಾರ್ಥನೆ ಸಲ್ಲಿಸಿದರು. ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ಮತ್ತು ಸ್ಥಳೀಯರೊಂದಿಗೆ ಅವರು ಮಾತುಕತೆ ನಡೆಸಿದರು. ಮಂದಿರದ ಹೊರಗೆ ಮೋದಿ ಅವರನ್ನು ನೋಡಲು ನೂರಾರು ಜನರು ಜಮಾಯಿಸಿದ್ದರು. ವಿಶ್ವಪ್ರಸಿದ್ಧ ಕಬೂಸ್ ಗ್ರ್ಯಾಂಡ್ ಮಸೀದಿಗೂ ಪ್ರಧಾನಿ ಮೋದಿ ಭೇಟಿ ನೀಡಿದರು. ಒಮಾನ್ನ ಶಾಹಿ ಕುಟುಂಬ ನಿರ್ಮಿಸಿದ ಈ ಮಸೀದಿ ಜಗತ್ತಿನ ಪ್ರಮುಖ ಮಸೀದಿಗಳಲ್ಲಿ ಒಂದಾಗಿದೆ. ಮಸೀದಿ ನಿರ್ಮಾಣಕ್ಕೆ ಭಾರತದ ಶಿಲೆಯನ್ನು ಬಳಸಲಾಗಿದೆ. ಭಾರತ ಒಮಾನ್ ವಾಣಿಜ್ಯ ಕಾರ್ಯಕ್ರಮದಲ್ಲಿ ಪ್ರಧಾನಿ ಒಮಾನ್ನ ವಿವಿಧ ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದರು. ಭಾರತದ ಆರ್ಥಿಕ ಪ್ರಗತಿ ಮತ್ತು ವ್ಯಾಪಾರದ ಅವಕಾಶಗಳ ಕುರಿತು ಅವರು ಮನವರಿಕೆ ಮಾಡಿಕೊಟ್ಟರು. ಒಮಾನ್ನ ಅಂತಾರಾಷ್ಟೀಯ ಸಂಬಂಧ ಮತ್ತು ಸಹಕಾರ ಖಾತೆಯ ಉಪಪ್ರಧಾನಿ ಸಯೀದ್ ಅಸದ್ ಬಿನ್ ತಾರಿಕ್ ಅಲ್ ಸಯೀದ್ ಅವರನ್ನು ಮೋದಿ ಭೇಟಿಯಾದರು. ಜಮ್ಮುವಿನ ಸುಂಜ್ವಾನ್ ಸೇನಾ ನೆಲೆ ಮೇಲೆ ನಡೆದ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಜಮ್ಮುವಿಗಿಂದು ಭೇಟಿ ನೀಡಿ ಭದ್ರತೆ ಪರಿಶೀಲನೆ ನಡೆಸಿದರು. ರಕ್ಷಣಾ ಸಚಿವರು ಸೇನಾ ಆಸ್ಪತ್ರೆಗೆ ಭೇಟಿ ನೀಡಿ ಸುಂಜ್ವಾನ್ ದಾಳಿಯಲ್ಲಿ ಗಾಯಗೊಂಡ ಯೋಧರು ಮತ್ತು ಕುಟುಂಬದವರ ಯೋಗಕ್ಷೇಮ ವಿಚಾರಿಸಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ನಿರ್ಮಲಾ ಸೀತಾರಾಮನ್ ಸುಂಜ್ವಾನ್ ಸೇನಾ ನೆಲೆಯಲ್ಲಿ ಭಯೋತ್ಪಾದಕರ ವಿರುದ್ದದ ಸೇನಾ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ, ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ 3 ಭಯೋತ್ಪಾದಕರನ್ನು ಸೇನೆ ಹತ್ಯೆ ಮಾಡಿದೆ, ಭಯೋತ್ಪಾದಕರು ಸ್ಥಳೀಯರ ಸಹಕಾರ ಪಡೆದು ಸೇನಾ ನೆಲೆಯಲ್ಲಿ ಅಶಸ್ತ್ರ ಸೈನಿಕರು ಮತ್ತು ಕುಟುಂಬದ ಸದಸ್ಯರು ತಂಗಿದ್ದ ವಸತಿ ಗೃಹಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸಹಕಾರ ನೀಡಿದ ಸ್ಥಳೀಯರ ಕುರಿತು ಮಾಹಿತಿ ಲಭ್ಯವಾಗಿದ್ದು ಈ ಕುರಿತು ರಾಷ್ಟೀಯ ತನಿಖಾ ತಂಡ ತನಿಖೆ ಕೈಗೆತ್ತಿಕೊಂಡಿದೆ ಎಂದು ವಿವರಿಸಿದರು. ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರನ್ನು ಪಾಕಿಸ್ತಾನದಿಂದ ನಿಯಂತ್ರಿಸಲಾಗುತ್ತಿದ್ದ ಕುರಿತು ಮಾಹಿತಿ ಲಭ್ಯವಿದ್ದು ಕೇಂದ್ರ ಗೃಹ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಇಲಾಖೆಯ ಜೊತೆ ಚರ್ಚಿಸಿ ದಾಳಿಯ ಬಗ್ಗೆ ಪಾಕಿಸ್ತಾನಕ್ಕೆ ದಾಖಲೆಗಳನ್ನು ನೀಡಲಾಗುವುದು. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಲಾಗುವುದು. ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ದೇಶದ ಜನರಿಗೆ ಭರವಸೆ ನೀಡುವುದಾಗಿ ಅವರು ತಿಳಿಸಿದರು.
ಗಡಿ ಭಾಗದಲ್ಲಿ 1487 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕಣ್ಗಾವಲು ಉಪಕರಣಗಳನ್ನು ಅಳವಡಿಸಲಾಗಿದ್ದು ಭದ್ರತೆ ಕುರಿತು ಜಾಗೃತಿ ವಹಿಸಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. That their involvement is there for everybody to see it, and the evidences will only strengthen that argument. So giving that does not deny us our right to respond adequately and at a time which we think fit. Pakistan will pay for this misadventure. Any attempt by Pakistan sponsored terrorists to cause violence in our country, and necessary action to deal with them through our counter-terrorist ಮಧ್ಯೆ ಸುಂಜ್ವಾನ್ ಸೇನಾ ನೆಲೆಯಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದ ಸುಬೇದಾರ್ ಮದನ್ಲಾಲ್ ಚೌಧರಿ ಪಾರ್ಥಿವ ಶರೀರಕ್ಕೆ ಜಮ್ಮುವಿನಲ್ಲಿಂದು ಬೆಳಿಗ್ಗೆ ಸೇನೆ ವತಿಯಿಂದ ಪುಷ್ಪ ನಮನ ಸಲ್ಲಿಸಲಾಯಿತು. ಜಮ್ಮು ಕಾಶ್ಮೀರದ ಶೋಪಿಯಾನ್ ಗುಂಡಿನ ದಾಳಿ ಪ್ರಕರಣದಲ್ಲಿ ಮೇಜರ್ ಆದಿತ್ಯ ಕುಮಾರ್ ವಿರುದ್ಧ ಪ್ರಥಮ ಮಾಹಿತಿ ವರದಿಗೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ. ಈ ಸಂಬಂಧ ಕೇಂದ್ರ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರಕ್ಕೆ ನೋಟಿಸ್ ಜಾರಿಗೊಳಿಸಿರುವ ನ್ಯಾಯಾಲಯ 2 ವಾರಗಳ ಒಳಗೆ ಪ್ರತಿಕ್ರಿಯಿಸುವಂತೆ ಸೂಚಿಸಿದೆ. ಮೇಜರ್ ಆದಿತ್ಯ ವಿರುದ್ಧ ಯಾವುದೇ ಬಲಪ್ರಯೋಗದ ಕ್ರಮಗಳನ್ನು ಕೈಗೊಳ್ಳದಂತೆಯೂ ನ್ಯಾಯಾಲಯ ಸೂಚಿಸಿದೆ. ಶೋಪಿಯಾನ್ನ ಸನೌಪೋರಾ ಗ್ರಾಮದಲ್ಲಿ ಕಲ್ಲೆಸೆತದಲ್ಲಿ ತೊಡಗಿದ್ದ ಗುಂಪಿನ ಮೇಲೆ ಸೇನಾ ಸಿಬ್ಬಂದಿ ಗುಂಡು ಹಾರಿಸಿದಾಗ 3 ನಾಗರಿಕರು ಮೃತಪಟ್ಟಿದ್ದರು. ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಬೆಂಗಳೂರಿನ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ನೂತನ ಮುಖ್ಯ ನ್ಯಾಯಮೂರ್ತಿಗೆ ಪ್ರಮಾಣವಚನ ಬೋಧಿಸಿದರು. Do swear in the name of God that I will bear true faith and allegiance to the Constitution of India as by law established, without fear or favor, affection or ill will, and that I will uphold the Constitution and the laws. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಹೈಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಯಚೂರಿನ ದೇವದುರ್ಗ, ಸಿಂಧನೂರು ಸೇರಿದಂತೆ ವಿವಿಧೆಡೆ ಕಾಂಗ್ರೆಸ್ ಪಕ್ಷದ ಜನಾಶೀರ್ವಾದ ಯಾತ್ರೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್, ಸಂಸದರಾದ ಮಲ್ಲಿಕಾರ್ಜುನ ಖರ್ಗೆ, ಬಿಕೆ ಹರಿಪ್ರಸಾದ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಮತ್ತಿತರರು ಪಾಲ್ಗೊಂಡಿದ್ದರು. ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಉದ್ಯೋಗ ಸೃಷ್ಟಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಲಕ್ಷಾಂತರ ಯುವ ಜನತೆಗೆ ಉದ್ಯೋಗ ಕಲ್ಪಿಸುವ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಂಡವಾಳ ಹೂಡಿಕೆಯಲ್ಲಿ ರಾಜ್ಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಬಿಜೆಪಿ ಆಡಳಿತವಿರುವ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಅಪರಾಧ ಚಟುವಟಿಕೆಗಳು ಕಡಿಮೆ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಎಂದು ಹೇಳಿದರು. ನಮ್ಮ ಸ್ಥಾನ 11ನೇ ಸ್ಥಾನ. ಕಳೆದ ವರ್ಷ 2016 ಮತ್ತು 2017 ಗುಜರಾತ್ ಅಲ್ಲ ಹಿಂದಕ್ಕಾಕಿ 2 ವರ್ಷ ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಉದ್ಯಾನ ನಗರಿ, ಕೆರೆಗಳ ನಗರ ಬೆಂಗಳೂರು ಇದೀಗ ಕಸದ ನಗರವಾಗಿ ಮಾರ್ಪಾಡಾಗಿದ್ದು ಐಟಿ ಸಿಟಿ ಮಹಿಳೆಯರಿಗೆ ಸುರಕ್ಷಿತವಲ್ಲದ ಮತ್ತು ಅಪರಾಧದ ನಗರವಾಗಿದೆ ಎಂದು ಕೇಂದ್ರ ಸಚಿವ ಹಾಗೂ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ಪ್ರಕಾಶ್ ಜಾವಡೇಕರ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ.
ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಬೆಂಗಳೂರು ನಗರದ ಅಂತರ್ಜಲ ಮಟ್ಟ ಹೆಚ್ಚಿಸಲು ಬಿಜೆಪಿ ಕ್ರಮ ಕೈಗೊಳ್ಳಲಿದ್ದು, ರಾಜ್ಯದ ಪ್ರಮುಖ ನದಿಗಳ ಜೋಡಣೆ ವಿಷಯವನ್ನು ಪ್ರಣಾಳಿಕೆಯಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿಯ ಮುಖಂಡರು ಪಾಠ ಕಲಿಯುವುದು ಏನೂ ಇಲ್ಲ, ಈ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿಕೆ ಅರ್ಥಹೀನ ಎಂದು ಹೇಳಿದರು. ಚುನಾವಣಾ ಸಮಯದಲ್ಲಿ ದೇವಸ್ಥಾನಗಳಿಗೆ ರಾಹುಲ್ ಗಾಂಧಿ ಭೇಟಿ ನೀಡುತ್ತಿದ್ದಾರೆ, ನಿಜವಾದ ಭಕ್ತರು ಹಾಗೂ ಚುನಾವಣಾ ಭಕ್ತರು ಯಾರು ಎಂದು ರಾಜ್ಯದ ಜನರಿಗೆ ಗೊತ್ತಿದೆ. ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರ ಹತ್ಯೆಯಾಗಿದೆ. ಈ ಸಂಬಂಧ ರಾಹುಲ್ ಗಾಂಧಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದ್ದ 10 ಪ್ರಶ್ನೆಗಳಲ್ಲಿ ಒಂದೂ ಪ್ರಶ್ನೆಗೂ ಉತ್ತರ ನೀಡಿಲ್ಲ ಎಂದರು. ಪಕೋಡೆ ಮಾರುವ ಜನರನ್ನು ಕಾಂಗ್ರೆಸ್ ಪಕ್ಷ ಅವಮಾನಿಸಿರುವುದು ಬೇಸರದ ಸಂಗತಿ ಎಂದ ಅವರು, ರಾಜ್ಯದ 13 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದು ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಹೇಳಿದರು. Bengaluru was the woman's safe city. He has converted the woman's safe city into a most unsafe city for women. Is it what we should learn from Siddaramaiah? ಬೆಂಗಳೂರು ನಗರದ ನೀರಿನ ಅವಶ್ಯಕತೆ ಪೂರೈಸಲು ಹೆಚ್ಚುವರಿ 10 TMC ಕಾವೇರಿ ನೀರನ್ನು ಬಳಸುವ ಯೋಜನೆಗಾಗಿ ಜೈಕಾ ಸಂಸ್ಥೆಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ ಮಾಡಿಕೊಂಡಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಈ ಯೋಜನೆಗಾಗಿ ಜೈಕಾ ಸಂಸ್ಥೆಯಿಂದ ಸರ್ಕಾರ 5,500 ಕೋಟಿ ರೂಪಾಯಿ ಸಾಲ ಪಡೆಯುತ್ತಿದ್ದು, ಈ ವರ್ಷ ಯೋಜನೆಗೆ ಚಾಲನೆ ನೀಡಲಾಗುತ್ತಿದ್ದು 2023ರ ಅಂತ್ಯದಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವಿಶ್ವದ 500 ದೊಡ್ಡ ನಗರಗಳ ಸಮೀಕ್ಷಾ ವರದಿ ಪ್ರಕಾರ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ರೂಪಿಸಲಾಗಿದೆ. ನೀರಿನ ಅಭಾವ ಎದುರಿಸಲು ಮಳೆ ನೀರು ಕೊಯ್ಲು, 20ಕ್ಕಿಂತ ಹೆಚ್ಚು ಮನೆಗಳನ್ನು ಹೊಂದಿರುವ ವಸತಿ ಸಮುಚ್ಚಯಗಳಲ್ಲಿ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಅಳವಡಿಸಿಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ಎಂದು ಹೇಳಿದರು. ಆತಂಕ ಪಡಬೇಕಾಗಿದೆ ಕುಡಿಯೋ ನೀರಿನ ವಿಚಾರದಲ್ಲಿ ಎಲ್ಲ ರೀತಿಯ ಇದರ ಸಮೇತ ಕ್ರಮಗಳ ಸಮೇತ ನಾವು ಸರ್ಕಾರದಲ್ಲಿ ತಗೊಳ್ತಾ ಇದ್ದೀವಿ. ಬಹುಶಃ ನನಗೆ ಗೊತ್ತಾಗೋದಿಲ್ಲ, ಅದು BBC ಅವರು ನಮ್ಮನ್ನು ಕೇಳಿದ್ದರು. ಬಹುಶಃ ಈ ಕ್ರಮ ಎಲ್ಲ ಗೊತ್ತಾಗಿದ್ದರೆ ಏನು ಮಾಡ್ತಾ ಇದ್ದೀವಿ, ಅದು ಅವರು ಈ ರೀತಿ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಹುಶಃ ಈಗಲೂ ನಾವು ನಿಮ್ಮ ಮೂಲಕ ಮತ್ತೆ ಅವರಿಗೂ ಸಮೇತ ನೇರವಾಗಿ ಏನು ಸ್ಟೆಪ್ಸ್ ಎಲ್ಲ ತಗೊಂಡಿದ್ದೀನಿ ಅಂತಬಿಟ್ಟು ನಮ್ಮ ಚೇರ್ಮನ್ರು ಅದನ್ನು ಕಲಿಸುವಂತ ತಗೊಳ್ತೀವಿ. ಯಾರಿಗೂ ಯಾವುದೇ ರೀತಿಯ ಆತಂಕಕ್ಕೆ ಒಳಗಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಸಮೇತ ಸರ್ಕಾರ ಮತ್ತು ಬ್ಯಾಂಕಿಂಗ್ ವಾಟರ್ ಸಪ್ಲೈ ಇದೆ ಈ ನಿಟ್ಟಿನಲ್ಲಿ ತಗೊಂಡಿದ್ದೀವಿ. ಶ್ರವಣಬೆಳಗೊಳದ ಬಾಹುಬಲಿ 88ನೇ ಮಹಾಮಸ್ತಕಾಭಿಷೇಕದ ಅಂಗವಾಗಿ ಶ್ರವಣಬೆಳಗೊಳ ಮತ್ತು ಚನ್ನರಾಯಪಟ್ಟಣ ಸಮೀಪದ ಜನಿವಾರ ಕೆರೆಯಲ್ಲಿ ನಿರ್ಮಾಣಗೊಂಡಿರುವ ದೋಣಿ ವಿಹಾರ ಮತ್ತು ಜಲಸಾಹಸ ಕ್ರೀಡೆಗಳ ಕೇಂದ್ರವನ್ನು ಜಿಲ್ಲಾ ಉಸ್ತುವಾರಿ ಹಾಗೂ ಪಶುಸಂಗೋಪನಾ ಸಚಿವ ಎ ಮಂಜು ಇಂದು ಉದ್ಘಾಟಿಸಿ ದೋಣಿ ವಿಹಾರ ನಡೆಸಿದರು. ಬಾಹುಬಲಿ ಜಲ ಕ್ರೀಡೆ ನಂತರ 88ನೇ ಮಹಾಮಸ್ತಕಾಭಿಷೇಕದ ಅಂಗವಾಗಿ ಜಲಕ್ರೀಡಾ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವನ್ನಾಗಿ ಮಾಡಲು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ. ಈಗಾಗಲೇ 50 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇದು ಮುಂದಿನ ದಿನಗಳಲ್ಲಿ ಶಾಶ್ವತ ಜಲಕ್ರೀಡಾ ಕೇಂದ್ರವಾಗಲಿದೆ ಎಂದು ಹೇಳಿದರು. ಸರ್ಕಾರದ ಉದ್ದೇಶ ಈಗಾಗಲೇ 50 ಲಕ್ಷ ರೂಪಾಯಿ ಕೊಟ್ಟು ಪ್ರಾರಂಭ ಮಾಡಿದ್ವಿ. ಬಹುಶಃ ಇದು ಹಾಸನ ಜಿಲ್ಲೆಯ ಆಡೆಡ್ ಒಂದು ಡೆವಲಪ್ಮೆಂಟ್ಗೆ ಒಂದು ಪ್ರವಾಸಿಗಾಗಿ ಆಗಿ ಹೊರಹೊಮ್ಮುತ್ತದೆ. ನಾವು ಮಸ್ತಕಾಭಿಷೇಕ ಅಂಗವಾಗಿ ಕಳೆದ 6 ತಿಂಗಳಿಂದ ಈ ಕೇಂದ್ರದ ನಿರ್ಮಾಣಕ್ಕಾಗಿ ಶ್ರಮಿಸಲಾಗಿತ್ತು. ಮಹಾಮಸ್ತಕಾಭಿಷೇಕಕ್ಕೆ ಬರುವ ಯಾತ್ರಿಕರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಲು ಈ ಕೇಂದ್ರ ನಿರ್ಮಿಸಲಾಗಿದೆ ಎಂದು ಇವರು ಮಧ್ಯಪ್ರದೇಶ, ರಾಜಸ್ಥಾನ್, ನಾರ್ತ್ ಇಂಡಿಯಾ, ಇಂಟರ್ನ್ಯಾಷನಲ್ ಎಲ್ಲ ಕಡೆಯಿಂದ ಬರ್ತಾರೆ. ಸೊ ಇಟ್ ಈಸ್ ಅ ಗುಡ್ ಆಪರ್ಚುನಿಟಿ ನಮಗೆ ತೋರಿಸಲಿಕ್ಕೆ ಏನೇನು ಇಲ್ಲಿ ಅವಕಾಶ ಇದೆ ಅಂತ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಬೆಳಗೊಳದಲ್ಲಿ ವಿ ಹ್ಯಾವ್ ಮೇಡ್ ದಿಸ್ ಜನಿವಾರ ಬೋಟಿಂಗ್. ಸೊ ಆಲ್ ದಿಸ್ ಇಸ್ ಟು ಡೆವಲಪ್ ಟೂರಿಸಂ. ಇದು ಒಂದು ಮಸ್ತಕಾಭಿಷೇಕವನ್ನು ಆಪರ್ಚುನಿಟಿ ಆಗಿ ಯೂಸ್ ಮಾಡಿಕೊಂಡು ಹಾಸನ್ ಟೂರಿಸಂ ಡೆವಲಪ್ ಮಾಡಲಿಕ್ಕೆ.
ಕನ್ನಡದ ಹಿರಿಯ ಸಾಹಿತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾ ಚಂದ್ರಶೇಖರ ಕಂಬಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿಂದು ನಡೆದ ಚುನಾವಣೆಯಲ್ಲಿ ಮರಾಠಿ ಲೇಖಕ ಬಾಲಚಂದ್ರ ನೆಮಾಡೆ ಹಾಗೂ ಒರಿಯಾ ಲೇಖಕಿ ಪ್ರತಿಭಾ ರೇ ವಿರುದ್ಧ ಚಂದ್ರಶೇಖರ್ ಕಂಬಾರ ಗೆಲುವು ಸಾಧಿಸಿದ್ದಾರೆ. ಒಟ್ಟು 89 ಮತಗಳ ಪೈಕಿ ಕಂಬಾರ ಅವರಿಗೆ 56 ಮತಗಳು, ಪ್ರತಿಭಾ ರೇ ಅವರಿಗೆ 29 ಹಾಗೂ ನೆಮಾಡೆ ಅವರಿಗೆ ಕೇವಲ 4 ಮತಗಳು ಲಭ್ಯವಾದವು. ಉಪಾಧ್ಯಕ್ಷರಾಗಿ ಹಿಂದಿ ಲೇಖಕ ಮಾಧವ್ ಕೌಶಿಕ್ ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾ ಚಂದ್ರಶೇಖರ್ ಕಂಬಾರ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವೆ ಉಮಾಶ್ರೀ ಅಭಿನಂದಿಸಿ ಕಂಬಾರ ಅವರ ಮೂಲಕ ಕನ್ನಡಕ್ಕೆ ಮತ್ತೊಂದು ಗರಿ ಮೂಡಿದಂತಾಗಿದೆ ಎಂದು ಹೇಳಿದ್ದಾರೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ನೈರುತ್ಯ ರೈಲ್ವೆ ಹೊಸ ಮೊಬೈಲ್ ಆಪ್ ತಯಾರಿಸಿದ್ದು, ಬೆಂಗಳೂರಿನಲ್ಲಿಂದು ವಿಭಾಗೀಯ ವ್ಯವಸ್ಥಾಪಕ ಆರ್ಎಸ್ ಸಕ್ಸೇನಾ ಬಿಡುಗಡೆ ಮಾಡಿದರು. ಬಳಿಕ ಅವರು ಕಾಯ್ದಿರಿಸಿದ ಟಿಕೆಟ್ ಸೇರಿದಂತೆ ವಿವಿಧ ಟಿಕೆಟ್ಗಳನ್ನು ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಪಡೆಯಬಹುದಾಗಿದೆ. ಇದರಿಂದ ಪ್ರಯಾಣಿಕರು ಟಿಕೆಟ್ಗಾಗಿ ಸರದಿ ಸಾಲಿನಲ್ಲಿ ನಿಲ್ಲುವುದು ತಪ್ಪಲಿದೆ ಎಂದು ಹೇಳಿದರು. ಪ್ರಯಾಣದ ವೇಳೆ ಎಸ್ಎಂಎಸ್ ಸಂದೇಶ ತೋರಿಸಿದರೆ ಸಾಕು, ಪ್ರಯಾಣಿಕರು ಟಿಕೆಟ್ ಪಡೆಯುವ ಅಗತ್ಯವಿಲ್ಲ. ಮೊಬೈಲ್ ಅನಿವಾರ್ಯ ಕಾರಣಗಳಿಂದ ಸಮಸ್ಯೆಯಾದರೆ ಆ ಪ್ರಯಾಣವನ್ನು ಟಿಕೆಟ್ ರಹಿತ ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದರು. It will be shortly available on the app store also. Next, the prerequisites to avail the UTS on the mobile, that is the app to be downloaded, the passenger should have Android or Windows based smartphone. The phone should have internet connectivity to use with the services. Passenger has to deposit money in advance in the railway wallet or directly through Paytm MobiQuick. For paperless journey platform tickets, the smartphone should be GPS enabled. These four prerequisites are required. ಚಿತ್ರದುರ್ಗದಲ್ಲಿ ರಾಷ್ಟೀಯ ಜಂತುಹುಳ ನಿವಾರಣಾ ದಿನ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಜಂತುಹುಳ ನಿವಾರಣೆ ಮಾತ್ರೆಯನ್ನು ಮಕ್ಕಳಿಗೆ ತಿನ್ನಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಸಚಿವ ಎಚ್ ಆಂಜನೇಯ ಜಂತುಹುಳ ನಿವಾರಣೆ ಮಾತ್ರೆಯನ್ನು ಮಕ್ಕಳು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಹಾಗೂ ಅಕ್ಕಪಕ್ಕದ ಮಕ್ಕಳಿಗೆ ಮಾತ್ರೆ ತೆಗೆದುಕೊಳ್ಳುವಂತೆ ಅರಿವು ಮೂಡಿಸಬೇಕು ಎಂದು ಕರೆ ನೀಡಿದರು. ಕಾಯಿಲೆ ಮುಕ್ತ ಆರೋಗ್ಯವಂತ ಮಕ್ಕಳನ್ನಾಗಿ ಮಾಡುವಂತ ಒಂದು ನಾಗರಿಕ ಸಮಾಜ ಮತ್ತು ಆಳುವ ಸರ್ಕಾರದ ಜವಾಬ್ದಾರಿಯಾಗಿದ್ದರಿಂದ ನೀವೆಲ್ಲ ಈ ನಾಡಿನ ರಾಷ್ಟ್ರದ ಆಸ್ತಿ ಮಕ್ಕಳೆಲ್ಲರೂ. ಅದರಿಂದ ನನ್ನ ಮುಂದಿನ ಮಕ್ಕಳೆಲ್ಲರೂ ಕೂಡ ಇದನ್ನ ತೆಗೆದುಕೊಂಡು ಬೇರೆ ಮಕ್ಕಳಿಗೂ ಕೂಡ ಮಾರ್ಗದರ್ಶನ ಮಾಡಿ ನೀವು ಬೇರೆಯವರಿಗೆ ಮಾದರಿಯಾಗಿ ನೀವು ಇರ್ತೀರಾ. ಫೆಬ್ರವರಿ 17ರವರೆಗೆ ನಡೆಯಲಿರುವ ರಾಷ್ಟೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮಕ್ಕೆ ಬಳ್ಳಾರಿಯಲ್ಲಿಂದು ಚಾಲನೆ ನೀಡಲಾಯಿತು. ಜಿಲ್ಲಾಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಿಕ್ಷಣ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾತ್ರೆಗಳನ್ನು ವಿತರಿಸಲಾಯಿತು. ಬಳಿಕ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯಾಧಿಕಾರಿ ಡಾ ರವೀಂದ್ರನಾಥ್ ಜಂತುಹುಳು ಬಾಧೆಯಿಂದಾಗಿ ಶೇಕಡ 50ರಷ್ಟು ಮಕ್ಕಳು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಎಂದು ತಿಳಿಸಿ, ಜಂತುಹುಳ ನಿವಾರಣೆ ಮಾತ್ರೆ ತೆಗೆದುಕೊಳ್ಳದಿದ್ದರೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದರು. ಎರಡು ಬಾರಿ ಎಲ್ಲಾ ಶಾಲಾ ಮಕ್ಕಳುಗಳಿಗೆ ಜಂತುಹುಳ ನಿವಾರಣಾ ಮಾತ್ರೆಯನ್ನು ನೀಡ್ತೀವಿ. ಸರ್ಕಾರದಿಂದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಎಸ್ಬಿ ಹಂದ್ರಾಳ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ನೀಡುವುದು ಪೋಷಕರ ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರು. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಮಾಡಿದ್ದೀನಿ, ಅದರಲ್ಲಿ ವಿಶೇಷವಾಗಿ ಒಂದು 40 ಕಾರ್ಯಕ್ರಮಗಳು ಮಕ್ಕಳಿಗೋಸ್ಕರನೇ ಮಾಡಿದ್ದೀನಿ. ಅವರಿಗೆ ಮಕ್ಕಳಿಗೆ ತಿಳಿಸಿಕೊಟ್ಟಲ್ಲಿ ಆ ಮಕ್ಕಳು ಮುಂದೆ ಒಳ್ಳೆಯ ನಾಗರಿಕರಾಗಿ ಬೆಳೆಯುತ್ತಾರೆ ಅಂತ ಒಂದು ಉದ್ದೇಶದಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ವಿಶೇಷವಾಗಿ ನಾವು ಮಕ್ಕಳ ಬಗ್ಗೆ ಆದ್ಯತೆಗಳನ್ನು ಕೊಡ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ರಮೇಶ್ ಬಳ್ಳಾರಿ ಜಿಲ್ಲೆಯ ಲಕ್ಷಾಂತರ ಮಕ್ಕಳಿಗೆ ಜಂತುಹುಳ ನಿವಾರಣೆ ಮಾತ್ರೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಅವರಿಗೆಲ್ಲ ಇದು ರಾಜ್ಯ ದೇಶಾದ್ಯಂತ ನಡೆಯುವ ಕಾರ್ಯಕ್ರಮ. 7 ಚಿಕ್ಕ ನಮ್ಮ ಜಿಲ್ಲೆಯಲ್ಲೇ ಇದೆ. ಎಲ್ಲರೂ ಇವತ್ತಿನ ದಿವಸ ತಪ್ಪದೆ ಮಾತ್ರೆ ತಗೋ ಚೀಪ್ ಬೇಕಂತ ಕೇಳ್ಕೊಂತೀನಿ.
ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಜಂತುಹುಳ ನಿವಾರಣಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಪತಿ, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಮಾತ್ರೆಗಳನ್ನು ಮಕ್ಕಳಿಗೆ ಹಾಕಲಾಗುತ್ತಿದೆ. ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಜಂತುಹುಳ ನಿವಾರಣೆ ಮಾತ್ರೆಗಳನ್ನು ಹಾಕುವ ಮೂಲಕ ಅರಿವು ಮೂಡಿಸುತ್ತಿದ್ದಾರೆ ಎಂದರು. ಆರೋಗ್ಯ ಇಲಾಖೆ, ನಗರಸಭೆ ಮತ್ತು ಶಿಕ್ಷಣ ಇಲಾಖೆಯನ್ನು ಹಮ್ಮಿಕೊಂಡಿರುವ ಸಹಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರ್ಕಾರ ರೂಪಿಸಿದ್ರು ಕೂಡ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಜನಗಳಿಗೆ ತಲುಪಬೇಕಾದ್ರೆ, ಆ ಹಂತದ ಮಕ್ಕಳುಗಳಿಗೆ ತಲುಪಬೇಕಾದ್ರೆ ಪ್ರಮುಖವಾಗಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿಯರು ಇರೋ ಆ ಕೆಲಸಗಳ ಬಹಳ ಅಭಾರಿಯಾಗಿರ್ತದೆ. ಮೀನು ಸಂಸ್ಕರಣಾ ಘಟಕಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಇಂದು ರಾಜ್ಯದ ವಿವಿಧ ಭಾಗಗಳಲ್ಲಿ ದಾಳಿ ನಡೆಸಿದೆ. ಉಡುಪಿ, ಮಂಗಳೂರಿನ 3 ಪ್ರಮುಖ ಮೀನು ಸಂಸ್ಕರಣಾ ಘಟಕ ಸೇರಿದಂತೆ 5 ರಾಜ್ಯಗಳ 23 ಹೆಚ್ಚು ಕಡೆ 150 ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ದಾಳಿಯ ಸಂದರ್ಭದಲ್ಲಿ 195 ಕೋಟಿ ರೂಪಾಯಿಗೂ ಅಧಿಕ ಘೋಷಿಸಲಾಗದ ಹಣ ಹಾಗೂ 88 ಲಕ್ಷ ರೂಪಾಯಿ ಲೆಕ್ಕವಿಲ್ಲದ ಹಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಈ ಕಂಪನಿಗಳಿಗೆ ಸೇರಿದ ವಿವಿಧೆಡೆ ಹಾಗೂ ಹಣಕಾಸಿನ ವ್ಯವಹಾರ ನಡೆಸಿರುವ ವಿವಿಧ ದೇಶಗಳಲ್ಲೂ ತನಿಖೆ ನಡೆಸಲು ಆದಾಯ ತೆರಿಗೆ ಇಲಾಖೆ ಮುಂದಾಗಿದೆ. ರಾಷ್ಟೀಯ ಹೆದ್ದಾರಿ ಸಾಮರ್ಥ್ಯ ಮಾರ್ಗದರ್ಶಿಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ರಸ್ತೆಗಳ ನಿರ್ಮಾಣಕ್ಕೆ ನೂತನ ಸಾಮಗ್ರಿ ಮತ್ತು ತಂತ್ರಜ್ಞಾನ ಬಳಸುವುದರಿಂದ ಗುಣಮಟ್ಟ ಇನ್ನಷ್ಟು ಉತ್ತಮವಾಗಿರುತ್ತದೆ ಎಂದು ಅವರು ಹೇಳಿದರು. इसको कंपेरेटिव स्टडी करते हुए अगर आप सरकार को रिकमेंड करेंगे तो उसका बहुत बड़ा फायदा होगा. और हमारे देश की अवेलेबिलिटी जो है कि स्टील के भाव कभी कम होते हैं, कभी सीमेंट के भाव कम होते हैं, अब डिफरेंट मटेरियल्स यूज हो रहे हैं, प्लास्टिक भी आया है. तो मुझे लगता है कि कौन से जिसमें जो कौन सी टेक्नोलॉजी यूज करना है उसका जितने बड़े प्रमाण पर स्टेट गवर्नमेंट के डिपार्टमेंट्स में इसका जो ಪಬ್ಲಿಸಿಟಿ ಹೋಗಿದೆ, ಜಾಣಕಾರಿ ಹೋಗಿದೆ. ಕೇಂದ್ರದ 2018-19 ಮುಂಗಡ ಪತ್ರ ಅಪೌಷ್ಟಿಕತೆ ನಿವಾರಣೆಗೆ ಒತ್ತು ನೀಡಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು 2018-19 ಸಾಲಿನ ಮುಂಗಡ ಪತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ 24,700 ಕೋಟಿ ರೂಪಾಯಿ ಗೊತ್ತುಪಡಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಮೊತ್ತ ಶೇಕಡ 12% ಏರಿಕೆಯಾಗಿದೆ ಎಂದು ಹೇಳಿದರು. ನಿರ್ಭಯಾ ನಿಧಿಗೆ ಸಂಬಂಧಿಸಿದಂತೆ ರಾಜ್ಯಗಳಿಂದ ಉತ್ತಮ ಸಲಹೆಗಳನ್ನು ನಿರೀಕ್ಷಿಸಲಾಗಿದೆ. ಅರ್ಥಪೂರ್ಣ ಸಲಹೆಯೊಂದಿಗೆ ಬಂದ ಬೇಡಿಕೆಗಳಿಗೆ ಕೇಂದ್ರ ಈಗಾಗಲೇ ಸ್ಪಂದಿಸಿದೆ. आपका हो रहा है और ये आपकी आपके पास कोई हक नहीं है औरतों का हक छीनने का. निर्भय फंड में ज्यादा पैसा आया है और ये जो भी स्टेट्स हमसे और मांगेंगे हम उनको पैसे दे देंगे. जहां जहां अच्छा आइडिया आया है वहां निर्भय फंड को तो एक हफ्ते के अंदर हमने हां बोल दिया. ಭಾರತದ ಅರಣ್ಯ ಪರಿಸ್ಥಿತಿ ಕುರಿತ 2017 ಸಾಲಿನ ವರದಿಯನ್ನು ಕೇಂದ್ರ ಪರಿಸರ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು. ಡಾಕ್ಟರ್ ಹರ್ಷವರ್ಧನ್, ದೇಶದಲ್ಲಿ ಅರಣ್ಯ ಪ್ರದೇಶ ಶೇಕಡ 1% ಹೆಚ್ಚಳವಾಗಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಅತ್ಯಂತ ನಿಖರ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ವರದಿ ಸಿದ್ಧಪಡಿಸಲಾಗಿದೆ. ಪ್ರಮುಖವಾಗಿ ಆಂಧ್ರಪ್ರದೇಶ, ಕೇರಳ, ಒಡಿಶಾ ಮತ್ತು ತೆಲಂಗಾಣದಲ್ಲಿ ಅರಣ್ಯ ಪ್ರದೇಶ ಹೆಚ್ಚಳವಾಗಿದೆ ಎಂದು ತಿಳಿಸಿದರು. ಇತರ ದೇಶಗಳಲ್ಲಿ ಅರಣ್ಯ ಪ್ರದೇಶ ಇಳಿಮುಖವಾಗುತ್ತಿರುವ ಈ ಸಂದರ್ಭದಲ್ಲಿ ದೇಶದಲ್ಲಿ ಅರಣ್ಯ ವೃದ್ಧಿಸುತ್ತಿರುವುದು ಆಹ್ಲಾದಕರವಾದ ಬೆಳವಣಿಗೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹಸಿರೇ ಉಸಿರು, ಕಾಡಿದ್ದರೆ ನಾಡು ಎಂಬ ಮಾತುಗಳನ್ನು ನಿತ್ಯ ಕೇಳುತ್ತೇವೆ. ರಾಮನಗರದ ಭೂಹಳ್ಳಿಯಲ್ಲಿ ಓರ್ವ ವ್ಯಕ್ತಿಯ ಪರಿಶ್ರಮದಿಂದ ಹಸಿರು ಉಳಿದು ಕಾಡು ಸೃಷ್ಟಿಯಾಗಿದೆ. ಈ ಸಾಧನೆ ಕುರಿತು ಒಂದು ವರದಿ. ಚನ್ನಪಟ್ಟಣ ತಾಲೂಕಿನ ಭೂಹಳ್ಳಿಯಲ್ಲಿ ಸೃಷ್ಟಿಯಾಗಿದೆ ಬುದ್ಧೇಶ್ವರ ಧಾಮ. ಭೂಹಳ್ಳಿ ಪುಟ್ಟಸ್ವಾಮಿ ಕೃಷಿಕರ ಕುಟುಂಬದಲ್ಲಿ ಜನಿಸಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದವರು. ಉಪನ್ಯಾಸಕರಾಗಿ ವೇತನದ ಬಹುಪಾಲನ್ನು ಅರಣ್ಯ ಬೆಳೆಸಲು ಬಳಸಿದರು. ಗ್ರಾಮದ 3 ಎಕರೆ ಪಾಳು ಬಿದ್ದ ಜಾಗ ದಟ್ಟ ಅರಣ್ಯವಾಗಿ ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದ್ದು ಹೇಗೆ ಅಂತ ಪುಟ್ಟಸ್ವಾಮಿಯವರ ಮಾತುಗಳಲ್ಲೇ ಕೇಳೋಣ. ಬಾಲ್ಯದಿಂದಲೂ ಕೂಡ ಈ ಪ್ರಕೃತಿ ಮತ್ತು
ಇದು ಸೆಳೆತ ಇದ್ದೇ ಇತ್ತು. ನಮ್ಮ ಜಮೀನುಗಳಲ್ಲಿ ಹೊಲಗದ್ದೆ ತೋಟಗಳಲ್ಲಿ ನಮ್ಮ ತಂದೆ ನಮ್ಮ ಅಣ್ಣಂದಿರೆಲ್ಲ ಗಿಡ ನೆಟ್ಟು ಬೆಳೆಸೋದನ್ನು ನೋಡ್ತಾ ಇದ್ದೆ. ಅಣ್ಣ, ನಮ್ಮ ಜಮೀನಲ್ಲಿ ಗಿಡ ನೆಟ್ಟು ಅದಕ್ಕೆ ನೀರಾಕ್ತಾ ಅದು ಬೆಳೆದು ದೊಡ್ಡ ಆಲದ ಮರವಾಯಿತು. ಆದರೆ ನಾನೇ ಸ್ವಂತ ನೆಟ್ಟು ಬೆಳೆಸಬೇಕು ಅಂತ ಅನ್ನೋ ಪ್ರಜ್ಞೆ ಬಂತು. ಆಗ ನಾನೇ ಗಿಡ ನೆಟ್ಟು ಬೆಳೆಸಿದ ಮರದ ಅಡಿಯಲ್ಲಿ ಕುಳಿತು ನನ್ನ ವಿದ್ಯಾಭ್ಯಾಸ ಮಾಡ್ಕೊತಾ ಇದ್ದೆ ನಾನು ಊರಿಗೆ ಬಂದಾಗ. ಆಮೇಲೆ ಕ್ರಮೇಣ ಅದು ಪರಿಸರದ ಬಗೆಗಿನ ಪ್ರೀತಿ ಹೆಚ್ಚಾಗ್ತಾ ಹೋಯಿತು. ಆಕರ್ಷಣೆ ಪ್ರೀತಿಯಾಗಿ ಮಾರ್ಪಡ್ತಾ ಪ್ರಕೃತಿಯಲ್ಲಿಯೇ ನಾನು ದೇವರನ್ನು ಕಂಡುಕೊಳ್ತಾ ನನ್ನ ವಿವೇಕ ಬೆಳೀತಾ ಹೋದಂತೆ ನಾನೇನು ಮಾಡಿದೆ, ಪ್ರಕೃತಿ ಸೇವೆಗೆ ನನ್ನನ್ನು ತೊಡಗಿಸ್ಕೊಂಡೆ. ಹಾಗಾಗಿ ನಾನು ಕಾಲೇಜ್ ಲೆಕ್ಚರರ್ ಆದಮೇಲೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೆಲ್ಲ ಕೆಲಸ ಮಾಡ್ತಾ ಬಂದೆ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿ ಸರ್ಕಾರಿ ಕಾಲೇಜ್ಗಳೆಲ್ಲ ಹತ್ರ ಎಲ್ಲ ಗಿಡ ನೆಟ್ಟು ಬೆಳೆಸೋದು, ಕಾಲೇಜ್ ಟೈಮ್ ಆದಮೇಲೆ ವಿದ್ಯಾರ್ಥಿಗಳನ್ನು ಬಳಸ್ಕೊಳ್ಳೋದು, ಈ ರೀತಿಯಲ್ಲಿ ಪ್ರಾರಂಭ ಮಾಡಿದೆ. ಭೂಹಳ್ಳಿಯಲ್ಲಿ ಸರ್ಕಾರಿ ಗೋಮಾಳವಾಗಿ ಪಾಳು ಬಿದ್ದಿದ್ದ ಜಾಗದಲ್ಲಿ ಹಸಿರು ಸೃಷ್ಟಿಸುತ್ತೇನೆ ಎಂದಾಗ ಅನೇಕರ ಬೆಂಬಲ ಸಿಕ್ಕಿತಾದರೂ ಅಷ್ಟೇ ವಿರೋಧವೂ ವ್ಯಕ್ತವಾಗಿತ್ತು. ಆದರೆ ಎದೆಗುಂದದ ಪುಟ್ಟಸ್ವಾಮಿ ಸಸಿಗಳನ್ನು ನೆಡುವ ಕಾರ್ಯ ಆರಂಭಿಸಿಯೇ ಬಿಟ್ಟರು. ಮೊದಲ 5 ವರ್ಷ ಈ ಕಾರ್ಯ ಸವಾಲಾಗಿತ್ತಾದರೂ ಶಿಷ್ಯರ ಬೆಂಬಲ ಇವರ ಶಕ್ತಿ ಉತ್ಸಾಹವನ್ನು ಇಮ್ಮಡಿಸಿತ್ತು. ಈ ಹಸಿರ ಸಿರಿಯ ನಡುವೆ ಕವಿಗೋಷ್ಠಿ ಚಿಂತನ ಮಂಥನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಪುಟ್ಟಸ್ವಾಮಿ. ಈ ವನದಲ್ಲಿ 10 ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ದೊರಕಿದೆ. ಸೀಬೆ, ಸಪೋಟ, ಸೀತಾಫಲ, ನೇರಳೆಯಂತಹ ಹಣ್ಣು ಹಂಪಲು ನೀಡುವ ಗಿಡಮರಗಳು ಪಕ್ಷಿಗಳಿಗೆ ಆಹಾರ ಒದಗಿಸುತ್ತಿವೆ. ಪಕ್ಷಿಗಳಿಗೆ ನೀರಿಗಾಗಿ 6 ಎತ್ತರದ ಪಿಲ್ಲರ್ ಕಟ್ಟಿ ಸಣ್ಣ ಬಟ್ಟಲುಗಳಲ್ಲಿ ನೀರು ತುಂಬಿಸಿ ಇಡಲಾಗಿದೆ. ತಮ್ಮ ಈ ಎಲ್ಲ ಕಾರ್ಯಗಳಿಗೆ ಮನೆಯವರೇ ಸ್ಫೂರ್ತಿ. ಪ್ರಕೃತಿ ಸೇವೆಗೆ ಕಟಿಬದ್ಧರಾಗುವ ಮುನ್ನ ಸಾಹಿತ್ಯ ಸೇವೆ ಮಾಡಿದ್ದರ ಬಗ್ಗೆ ಪುಟ್ಟಸ್ವಾಮಿ ಅವರು ವಿವರಿಸಿದ್ದು ಹೀಗೆ. ನಮ್ಮ ಮನೆಯೊಳಗೇನೆ ಇದು ಸ್ಫೂರ್ತಿ, ನಮ್ಮ ಸಹೋದರರು ನಮ್ಮ ತಂದೆನೆ ಸ್ಫೂರ್ತಿ. ಆ ನಂತರದಲ್ಲಿ ನಮ್ಮ ಶಿಕ್ಷಕರು, ನನಗೆ ಶಿಕ್ಷಕರಾಗಿದ್ದವರು ಕೂಡ ಈ ತೋಟಗಾರಿಕೆ ಕೆಲಸ ಮಾಡಿಸೋರು. ಆಮೇಲೆ ಪ್ರಕೃತಿ ಪರಿಸರ ನಾಶ ಆಗ್ತಾ ಇರೋದು, ಈ ಎಲ್ಲ ಲೌಕಿಕ ಜ್ಞಾನ ನಮಗೆ ಬರ್ತಾ ಬರ್ತಾ ನಾವು ಆಮೇಲೆ ಬರವಣಿಗೆ, ನಂದು 12 ಪುಸ್ತಕಗಳು ಬಂದಿದೆ, ಕತೆ ಕವಿತೆ ಕಾದಂಬರಿ ನಾಟಕ ಎಲ್ಲ ಬರೆದಿದ್ದೀನಿ. ಆಮೇಲೆ ಯಾಕೋ ಮಧ್ಯದಲ್ಲಿ ಒಂದ್ಸಲ ಏನನ್ನಿಸ್ತಂದ್ರೆ ಇವೆಲ್ಲ ಒಂಥರ ಈ ದೇಹದ ಒಳಗಿನ ಅಂಗಗಳ ಥರ ಇರ್ತದೆ ನನ್ನ ಬರವಣಿಗೆ. ಮೂರ್ತ ರೂಪದಲ್ಲಿ ಏನನ್ನಾದರೂ ಇದು ಒಂದಿಷ್ಟು ಕೆಲಸ ಮಾಡಬೇಕು, ಲೋಕಕ್ಕೆ ಉಪಯೋಗ ಆಗಬೇಕು, ನಾಡಿಗೆ ಉಪಯೋಗ ಆಗಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಹೋದಾಗ ಯಾವುದನ್ನು ಮಾಡಬೇಕು ಅಂದರೆ ಪ್ರಕೃತಿ ಸೇವೆನೇ ಸರಿ. ಈ ಹಿಂದೆ 4 ಆಲದ ಮರಗಳಿದ್ದ ಬುದ್ಧೇಶ್ವರ ವನದಲ್ಲಿ ಈಗ 1000 ಗಿಡ ಮರಗಳು ತಲೆದೂಗುತ್ತ ಭೂಹಳ್ಳಿಯ ಜನರಿಗೆ ಶುದ್ಧ ಗಾಳಿ ಒದಗಿಸುತ್ತಿವೆ. ಭೂಹಳ್ಳಿಯ ವನಕ್ಕೆ ವಿಶೇಷ ಮೆರುಗು ನೀಡುವ ಸಲುವಾಗಿ ಬುದ್ಧೇಶ್ವರ ಪ್ರತಿಮೆ ನಿರ್ಮಿಸಲಾಗಿದೆ. ಧ್ಯಾನಕ್ಕೆ ಹೆಸರಾದ ಬುದ್ಧ ಪ್ರತಿಮೆಯ ಅರ್ಧ ಭಾಗದಲ್ಲಿದ್ದರೆ ಇನ್ನರ್ಧ ಭಾಗದಲ್ಲಿ ಈಶ್ವರನ ಪ್ರತಿಮೆ ಕೆತ್ತಲಾಗಿದೆ. ಪುಟ್ಟಸ್ವಾಮಿ ಉಪನ್ಯಾಸದ ಜತೆ ಜತೆಗೆ ಪ್ರಕೃತಿಯ ಸೇವೆಯಲ್ಲಿ ತೊಡಗಿಸಿಕೊಂಡವರು ಎನ್ನುತ್ತಾರೆ ಅವರ ಗೆಳೆಯರು. ಈ ಸಾಹಿತ್ಯ ಕೃಷಿಯನ್ನು ಮಾಡ್ತಾನೆ ಪರಿಚಯ ಆದಂಥವರು, ಅವರ ಕವಿತೆಗಳನ್ನು ನಾನು ಗಮನಿಸಿದ್ದೀನಿ, ಅವ್ರ ಕಥೆಗಳನ್ನು ಗಮನಿಸಿದ್ದೀನಿ. ಇಂಥವರು ಈ ಉಪನ್ಯಾಸಕ ವೃತ್ತಿಯ ಜೊತೆಗೇ ಅವರು ಈ ಪರಿಸರದ ಕಾಳಜಿ ಇದ್ದದ್ದನ್ನು ಅವರು ಈ ವನಗಳನ್ನು ಬೆಳೆಸೋದ್ರ ಮೂಲಕ ಅತ್ಯಂತ ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಇಂಥವರನ್ನು ನೋಡ್ತಾ ನನಗೆ ಭಾಳ ಭಾಳ ಖುಷಿ ಆಗಿದೆ, ಸಂತೋಷ ಆಗಿದೆ. ಇದು ಅತ್ಯಂತ ಹೆಮ್ಮೆಯ ಸಂಗತಿ. ಇದು ಕಳೆದ 10 ಒಳ್ಳೆಯ ವನಗಳು ಈ ತಾಲೂಕಿನಲ್ಲಿ ನಿರ್ಮಾಣ ಆಗಿದ್ದಾವೆ. ಇದು ನಮ್ಮ ಇವತ್ತಿನ ಯುವಜನಾಂಗಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ. ಪುಟ್ಟಸ್ವಾಮಿಯವರು ಕೇವಲ ಬುದ್ಧೇಶ್ವರ ವನ ಒಂದನ್ನಷ್ಟೇ ಬೆಳೆಸಲು ಸೀಮಿತವಾಗಿಲ್ಲ, ಚನ್ನಪಟ್ಟಣದ 4 ಕಡೆಗಳಲ್ಲಿ ಉದ್ಯಾನವನಗಳನ್ನು ನಿರ್ಮಿಸಿದ್ದಾರೆ. ಪ್ರತಿಯೊಂದು ವನಗಳು ನಾಡಿನ ಇತಿಹಾಸ ನೆನಪಿಸುವಂತಹ ಹೆಸರುಗಳನ್ನು ಇಟ್ಟಿದ್ದಾರೆ. ಈ ವನವನ್ನು ಮುಂದೆ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರವನ್ನಾಗಿಸುವ ಹಾಗೂ ಪಕ್ಷಿಧಾಮವನ್ನಾಗಿಸುವ ಉದ್ದೇಶವನ್ನು ಪುಟ್ಟಸ್ವಾಮಿ ಹೊಂದಿದ್ದಾರೆ. ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಕರ್ನಾಟಕ ಸಂಗೀತ, ಭರತನಾಟ್ಯ ಈ ಥರದ ಕಲೆಗಳನ್ನು ಕಲಿಸುವಂತಹ ಒಂದು ಕೇಂದ್ರವಾಗಿ ಕೂಡ ಮಾಡುವ ಉದ್ದೇಶ ಇದೆ. ನನಗೆ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಅನುಮತಿ ಕೊಟ್ಟರೆ ಇದನ್ನು ಪಕ್ಷಿಧಾಮವಾಗಿ ಕೂಡ
ಮಾಡೋ ಮೂಲಕ ಜಿಲ್ಲೆಯ ಒಂದು ಪ್ರವಾಸಿ ಕೇಂದ್ರವಾಗಿ ಕೂಡ ಮಾಡುವ ಉದ್ದೇಶ ಇದೆ. ತಮ್ಮ ಸೇವಾವಧಿಯಲ್ಲಿ ದುಡಿದ ಎಲ್ಲ ಹಣವನ್ನು ಪ್ರಕೃತಿಯ ಸೇವೆಗೆ ಮೀಸಲಿರಿಸಿ ಭೂಮಿಯ ಋಣ ತೀರಿಸುವ ಪ್ರಯತ್ನದಲ್ಲಿರುವ ಪುಟ್ಟಸ್ವಾಮಿಯವರು ಹಸಿರು ಉಳಿಸಬೇಕೆಂಬ ಆಶಯ ಹೊಂದಿರುವ ಜನರಿಗೆ ಮಾದರಿ. ಅವರ ಎಲ್ಲ ಸದುದ್ದೇಶಗಳು ಈಡೇರಲಿ ಎಂದು ಹಾರೈಸೋಣ. ಪುಣೆಯ ಭಾರತೀಯ ಚಲನಚಿತ್ರ ಮತ್ತು ಟೆಲಿವಿಷನ್ ಸಂಸ್ಥೆ FTII ಈಗ ವಿದೇಶಿ ವಿದ್ಯಾರ್ಥಿಗಳಿಗೂ ಪ್ರವೇಶ ನೀಡಿದೆ. ಕೇಂದ್ರ ಸರ್ಕಾರದ ಮೊಟ್ಟ ಮೊದಲ ಮುಂತೊಡಗುವಿಕೆಯಿಂದಾಗಿ ನೇಪಾಳದ 20 ಯುವ ಕಲಾವಿದರು FTII ಇಂದಿನಿಂದ 3 ವರ್ಷಗಳ ಕಾಲ ತರಬೇತಿ ಪಡೆಯಲಿದ್ದಾರೆ. ವಿದೇಶಿ ವಿದ್ಯಾರ್ಥಿಗಳಿಗಾಗಿ ಇದೇ ಮೊದಲ ಸಲ ವಿಶೇಷ ತರಬೇತಿ ಏರ್ಪಡಿಸಲಾಗಿದೆ. ಅರ್ಜಿ ಸಲ್ಲಿಸಿದ್ದ 80 ಮಂದಿಯಲ್ಲಿ 20 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಿಬಿರದಲ್ಲಿ ಪಾಲ್ಗೊಳ್ಳಲಿರುವ ಕಿರಿಯ ಕಲಾವಿದರು ತಮ್ಮ ಆಯ್ಕೆ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ನೇಪಾಳದಲ್ಲಿ ಭಾರತದ ರಾಯಭಾರಿ ಮಂಜೀವ್ ಸಿಂಗ್ ಪುರಿ ಈ ತರಬೇತಿ ಎರಡೂ ದೇಶಗಳ ನಡುವಿನ ಸಂಬಂಧ ಇನ್ನಷ್ಟು ಸದೃಢಗೊಳ್ಳುವ ಜತೆಗೆ ಚಲನಚಿತ್ರ ಮತ್ತು ಟೆಲಿವಿಷನ್ ಉದ್ಯಮ ಜತೆಗೂಡಲು ನೆರವಾಗುತ್ತದೆ ಎಂದರು. Once we're back in Nepal, so that we'll be practicing these kind of things with a lot of other actors, juniors, seniors, and even to our colleagues. So I think it can be a very fruitful. Ambassador Puri said that training will be one of the important pillars. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಒಮಾನ್, ಪ್ಯಾಲೆಸ್ತೈನ್ ಮತ್ತು ಯುಎಇ ಪ್ರವಾಸ ಪೂರ್ಣಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಗೆ ಆಗಮನ. ಸುಂಜ್ವಾನ್ ನೌಸೇನಾ ನೆಲೆ ಮೇಲಿನ ದಾಳಿ ಹಿಂದೆ ಪಾಕಿಸ್ತಾನದ ಕೈವಾಡ, ಹುತಾತ್ಮ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ, ನಿರ್ಮಲಾ ಸೀತಾರಾಮನ್. ಕುಡಿಯುವ ನೀರು ಸಮಸ್ಯೆ ನಿವಾರಣೆಗೆ ಪ್ರಮುಖ ನದಿಗಳ ಜೋಡಣೆ ವಿಷಯ ಬಿಜೆಪಿ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ, ಪ್ರಕಾಶ್ ಜಾವಡೇಕರ್. ಮತ್ತು ದೇಶದಲ್ಲಿ ಅರಣ್ಯ ಪ್ರದೇಶ ಶೇಕಡ 1ರಷ್ಟು ಹೆಚ್ಚಳ, ಗಮನಾರ್ಹ ಬೆಳವಣಿಗೆ, ಡಾ ಹರ್ಷವರ್ಧನ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.